ಬರಲಿ ಪಾಪ ಅವರು ಅವ್ರ ಪಾರ್ಟಿ ಬಿದ್ದೋಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಏಳು ಎತ್ತಣ ಅಂತ ಬಂದಿದ್ದಾರೆ. ಕಷ್ಟ, ಅದಕ್ಕೆ ಉಲಿ ಗಿಲಿ ಎಲ್ಲ ನೋಡ್ಕೊಂಡು ಹೋಗಿ ಬಂದಿದ್ದಾರೆ. ಭಾಳ ಸಂತೋಷ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊಸ ಅಧ್ಯಾಯ, ಭ್ರಷ್ಟಾಚಾರ ನಿರ್ಮೂಲ ಮಾಡುವಂಥ ದಿನ 10ನೇ ತಾರೀಕು. ಭ್ರಷ್ಟಾಚಾರ ಬಡದೋಡಿಸುವಂಥ ದಿನ. ಈ ರಾಜ್ಯಕ್ಕೆ ಒಂದು ಹೊಸ ಭವಿಷ್ಯವನ್ನು, ಅಭಿವೃದ್ಧಿಶೀಲ ಕರ್ನಾಟಕ ನಿರ್ಮಾಣ ಮಾಡುವಂಥ ಒಂದು ದಿನ ಅದು ಬಂದಿದೆ. ಈಗ ತಾನೇ ನಾನು ಚಿಕ್ಕನಾಯಕನಹಳ್ಳಿ ಮುಗಿಸ್ಕೊ ಬಂದಿದ್ದೀನಿ. ಏನು ಕಿರಣ್ ಕುಮಾರ್ ದಡ್ರೆ, ಶಿವಲಿಂಗೇಗೌಡರಿಗೆ ಏನು ಬುದ್ಧಿ ಇಲ್ವೇ? ಎಲ್ಲ ಶಾಸಕರಾಗಿದ್ದವ್ರು ಇವರೆಲ್ಲ ಇಂಥ ಯೋಚನೆ ಮಾಡ್ತಾಯಿದ್ದಾರೆ. ಮೊನ್ನೆ ನೀವೆಲ್ಲ ನೋಡಿದ್ರಿ, ಬಿ ಜೆ ಪಿಯ ಸಿಟ್ಟಿಂಗ್ MLC ಗಳು ಎಲ್ಲ ಕೂಡ ಹೆಜ್ಜೆ ಇಡ್ತಾ ಇದ್ದಾರೆ. ಅವ್ರಿಗೆಲ್ಲ ಪ್ರಜ್ಞಾವಂತ ನಾಯಕರುಗಳು ಇವರು. ಇವರಿಗೆ ಎರಡು ಪಕ್ಷಗಳ ಬಗ್ಗೂ ವಿಶ್ವಾಸ ಕಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಮಾತ್ರ ವಿಶ್ವಾಸ ಅಂತ ಇವತ್ತೆಲ್ಲ ಬರ್ತಾಯಿದೆ. ಈಗ ತಾನೇ ನಾನು ಚಿಕ್ಕನಾಯಕನಹಳ್ಳಿ ಮುಗಿಸ್ಕೊ ಬಂದಿದ್ದೀನಿ. ಏನು ಕಿರಣ್ ಕುಮಾರ್ ದಡ್ರೆ, ಶಿವಲಿಂಗೇಗೌಡರಿಗೆ ಏನು ಬುದ್ಧಿ ಇಲ್ವೇ? ಎಲ್ಲ ಶಾಸಕರಾಗಿದ್ದವ್ರು ಇವರೆಲ್ಲ ಇಂಥ ಯೋಚನೆ ಮಾಡ್ತಾಯಿದ್ದಾರೆ. ಮೊನ್ನೆ ನೀವೆಲ್ಲ ನೋಡಿದ್ರಿ, ಬಿ ಜೆ ಪಿಯ ಸಿಟ್ಟಿಂಗ್ MLC ಗಳು ಎಲ್ಲ ಕೂಡ ಹೆಜ್ಜೆ ಇಡ್ತಾಯಿದ್ದಾರೆ. ಅವ್ರಿಗೆಲ್ಲ ಪ್ರಜ್ಞಾವಂತ ನಾಯಕರುಗಳು ಇವರು. ಇವರಿಗೆ ಎರಡು ಪಕ್ಷಗಳ ಬಗ್ಗೂ ವಿಶ್ವಾಸ ಕಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಮಾತ್ರ ವಿಶ್ವಾಸ ಅಂತ ಇವತ್ತೆಲ್ಲ ಬರ್ತಾಯಿದೆ.